ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಬಹಳ ಆಗ್ತಿದೆ. ಇಲ್ಲಿ ಇದೊಂದು ದಿಕ್ಕು ಹೋಲಾರ ನಡೆಸ್ತಾರೆ. ನೀವೇನಾದ್ರೂ ಸಿಬಿಐ ಎನ್ಕ್ವೈರಿ ಮಾಡಿಸ್ತಾರೆ? ಇದಕ್ಕೆ ಕಂಪಲ್ಸರಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಸಿಬಿಐ ತನಿಖೆಗೆ ಇದನ್ನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಯಾಕಂದರೆ ಇದು ಒಂದಲ್ಲ ಎರಡಲ್ಲ, ಸುಮಾರು 7 ಜನ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಆಗಿದೆ. ಈ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಕೊಡುವಂಥ ಕೆಲಸ ಸರ್ಕಾರಿ ನೌಕರಿಗೆ ಮಾಡೈತೆ. ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಚಂದ್ರಶೇಖರ ಮೂಡಾಗರಣದಲ್ಲಿ ತಮ್ಮ ಜೀವ ಕಳ್ಕೊಂಡ್ರು. ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಪರಶುರಾಮ್ ಅಂತ PSI ಧಾರವಾಡದಲ್ಲಿ ಕಲಿತ ಹೋಟೆಲ್ದಲ್ಲಿ ಕೆಲಸ ಮಾಡಿ ಒಬ್ಬ PS ಆದಂಥ ಒಬ್ಬ ಹುಡುಗ, ಉತ್ತಮ ಹುಡುಗ, ಅವ ಆತ್ಮಹತ್ಯೆ ಮಾಡಿಕೊಂಡ. ಕಾಂಗ್ರೆಸ್ ಸರ್ಕಾರದ ಟ್ರಾನ್ಸ್ಫರ್ ಸಂಬಂಧ ಏನು ದುಡ್ಡು ಒತ್ತಾಯ ಮಾಡ್ತಿದ್ದೆವು ಅದರ ಸಂಬಂಧ. ಇವತ್ತು ಇಲ್ಲಿ ಬೆಳಗಾಂದಲ್ಲಿ ರುದ್ರಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದರೆ ಇದು ಸರ್ಕಾರ ಯಾವ ರೀತಿ, ಸರ್ಕಾರದಲ್ಲಿರೋರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡಲಿಕ್ಕೆ, ಅನ್ಯಾಯದ ಕೆಲಸ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಾಯ ಮಾಡೋದ್ರಿಂದ ಈ ರೀತಿಯ ಘಟನೆಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣೀಭೂತರಾದ ಇದಕ್ಕೆ ಹೆಸರಿಟ್ಟು ಅವ್ರು ತಿಳ್ಕೊಂಡಿದ್ದಾನೆ. ಅವನು ಹಂಗೆ ಸತ್ತಿಲ್ಲ, ಸಾಯ್ಬೇಕಾರ ಅದಕ್ಕೆ ಮಿನಿಸ್ಟರ್ PA ಹೆಸರು ಕೂಡ ಅವ್ರು ಹೇಳಿದ್ದಾನೆ. ಹಂಗಾಗಿ ಮಿನಿಸ್ಟರ್ ಕೂಡಲೇ ಈಗ ರಾಜೀನಾಮೆ ಕೊಡಬೇಕಂತೆ ನಮ್ಮದು ಒತ್ತಾಯ. ಅದಕ್ಕೆ CBIಗೆ ಕೂಡ ಇದನ್ನು ಎನ್ಕ್ವೈರಿ ಕೊಡಬೇಕು. ಸಚಿವರು ಹೇಳ್ತಾರೆ.